ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕೃಷ್ಣೇಗೌಡನ ಆನೆಯ ಮೂರನೇ ಅಧ್ಯಾಯವನ್ನು ಮಾಡ್ತೇನೆ ಹಿಂದಿನ ತರಗತಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣೇಗೌಡನ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಕೃಷ್ಣೇಗೌಡರು ಆನೆಯನ್ನು ಹೇಗೆ ಕೊಂಡುಕೊಂಡರು ಕೊಂಡುಕೊಂಡ ಮೇಲೆ ಹೇಗೆ ಅದನ್ನು ಪಗಡದಸ್ತಾಗಿ ಬೆಳೆಸಿದರು ಹಾಗೂ ಬೇಸಿಗೆಯಲ್ಲಿ ನಡೆದಂತಹ ರಾಧಾಂತಗಳ ಬಗ್ಗೆ ನಾನು ವಿವರಿಸಿದ್ದೆ ರೆಹಮಾನ್ ಸಾಬಿಯಾ ಪೆಟ್ಟಿಗೆ ಅಂಗಡಿಯನ್ನು ಧೂಡಿ ಬೀಳಿಸಿದ್ದು ನಿರೂಪಕರ ಮನೆಯ ನೆಲೆಯ ಪೈಪು ಪುಡಿ ಪುಡಿ ಆಗಿತ್ತು ಆನೆಗೆ ಅಯ್ಯಪ್ಪ ಸ್ವಾಮಿ ಫೋಟೋ ಇಟ್ಟು ಮೆರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದಕ್ಕಿದ್ದಂತೆ ಕರೆಂಟ್ ಶಾಕ್ ಹೊಡೆದು ಕಾಡಿಗೆ ಓಡಿ ಹೋಗಿದ್ದು ಮಳೆಗಾಲದಲ್ಲಿ ಮತ್ತೆ ಹಿಂದಿರುಗಿ ವಾಪಸ್ಸು ಕೃಷ್ಣೇಗೌಡನ ಲಾಯದಲ್ಲಿ ಏನೂ ಆಗಿಲ್ಲ ಎಂಬಂತೆ ಸೊಂಡಿಲ ಬೀಸಿತ್ತಾ ನಿಂತಿತ್ತು ಇದರ ಬಗ್ಗೆ ತಿಳಿದುಕೊಂಡೆವು ಈಗ ಮೂರನೇ ಅಧ್ಯಾಯಕ್ಕೆ ಬರೋಣ ದುರ್ಗಪ್ಪ ನಿರೂಪಕರ ಬಳಿ ಕೊಡಲಿ ತಗೊಂಡು ಹೋದವನು ಮೂರು ನಾಲ್ಕು ದಿನ ಆದರೂ ವಾಪಸ್ಸು ತಂದು ಕೊಡೋದಿಲ್ಲ ಮೂರು ದಿನ ಕಳೆದ ಮೇಲೆ ನಿರೂಪಕರಿಗೆ ಪೋಸ್ಟ್ ಆಫೀಸಿನ ಬಳಿ ದುರ್ಗಪ್ಪ ಕಾಣಿಸಿಕೊಳ್ಳುತ್ತಾರೆ ಕಾಣಿಸಿಕೊಂಡಂತಹ ದುರ್ಗಪ್ಪ ನಿರೂಪಕರು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ನಾಗರಾಜ ಈ ಮೂರು ಜನರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವು ಈ ಅಧ್ಯಾಯದಲ್ಲಿ ನೋಡ್ತಾ ಹೋಗ್ಬೋದು ದುರ್ಗಪ್ಪ ನಿರೂಪಕರ ಬಳಿ ಕೊಡಲಿ ತಗೊಂಡು ಹೋಗಿ ಮೂರು ನಾಲ್ಕು ದಿನ ಕಳೆದ ಮೇಲೆ ನಿರೂಪಕರು ಪೋಸ್ಟ್ ಆಫೀಸಿನ ಬಳಿ ಹೋಗುತ್ತಿರಬೇಕಾದರೆ ಲೈನ್ಮನ್ ನಾರಾಯಣನ ಜೊತೆ ಮೈಕೈ ಕೆರೆದುಕೊಳ್ಳುತ್ತಾ ನಿಂತಿದ್ದನು ನಿರೂಪಕರು ವಿಚಾರಿಸಿದಾಗ ಫಾರೆಸ್ಟ್ ನಾಗರಾಜ ಡಿಪಾರ್ಟ್ಮೆಂಟಿನವರ ಮರ ಯಾಕೆ ಕಡಿತಾ ಇದೆಯಾ ಅಂತ ಹೇಳಿ ಕೊಡಲಿ ಕಿತ್ಕೊಂಡು ಬಂದು ಆಫೀಸ್ನಲ್ಲಿ ಇಟ್ಕೊಂಡಿರುವ ವಿಚಾರವನ್ನು ದುರ್ಗಪ್ಪ ತಿಳಿಸಿದ ನಿರೂಪಕರಿಗೆ ಕೊಡಲಿಯ ಮೇಲೆ ವ್ಯಾಮೋಹವಿರದಿದ್ದರೂ ಇಂತಹ ತರಲೆ ಕೇಸುಗಳ ಜಾಡು ಹಿಡಿದು ವಿಷಯ ತಿಳಿದುಕೊಳ್ಳುವ ಕೆಟ್ಟ ಕುತೂಹಲ ಬಿದ್ದದ್ದರಿಂದ ಕೊಡಲಿ ಕೇಳಲು ಫಾರೆಸ್ಟ್ ನಾಗರಾಜನ ಬಳಿ ಬಂದರು ನಾಗರಾಜ ದುರ್ಗಪ್ಪ ಮರ ಕಡಿಯುತ್ತಿದ್ದ ವೆಪನ್ ಕೊಡಲಿಯಾಗಿರುವುದರಿಂದ ಅದನ್ನು ಕೋರ್ಟಿನಲ್ಲಿ ಸಾಕ್ಷಿಗೆ ಬೇಕೆಂದು ಇಂತಹ ಕೆಲಸಕ್ಕೆ ಕೊಡಲಿ ಕೊಟ್ಟಿದ್ದು ನಿರೂಪಕರ ತಪ್ಪೆಂದು ವಾದಿಸಿದ ಅದಕ್ಕೆ ನಿರೂಪಕರು ಅಲ್ರಿ ಲೈನ್ ಮೇಲೆ ಬಿದ್ದ ಮರ ತೆಗೆದುಹಾಕೋದು ತಪ್ಪೇನ್ರಿ ನಿಮ್ಮ ಡಿಪಾರ್ಟ್ಮೆಂಟಿನವರ ಮರ ಅವನ ಡಿಪಾರ್ಟ್ಮೆಂಟಿನ ಕಂಬದ ಮೇಲೆ ಬಿದ್ದರೆ ಅವನು ಅದನ್ನು ತೆಗೆದುಹಾಕೋಬೇಕೋ ಬೇಡವೋ ನೀವೇ ಹೇಳಿ ಎಂದು ನಾಗರಾಜನನ್ನು ಪ್ರಶ್ನಿಸಿದರು ಆಗ ನಾಗರಾಜನು ಬೆಳ್ಳಗಿರುವುದೆಲ್ಲ ಹಾಲಂತ ನಂಬೋರು ನೀವು ಇದೆಲ್ಲ ನೀವು ಹೇಳ್ತಿರೋಷ್ಟು ಸಿಂಪಲ್ಲಾಗಿಲ್ಲ ಸರ್ ನೀವಾಗೆ ಕೇಳ್ತಾ ಇರೋದ್ರಿಂದ ವಿಧಿ ಇಲ್ಲದೆ ಹೇಳ್ತಿದ್ದೇನೆ ಪಿ ಡಬ್ಲ್ಯೂನವರು ಕರೆಂಟು ಡಿಪಾರ್ಟ್ಮೆಂಟಿನವರು ಟೆಲಿಫೋನಿನವರು ಈ ಮೂರು ಡಿಪಾರ್ಟ್ಮೆಂಟುಗಳು ನಮಗೆ ನಂಬರ್ ಒನ್ ಎನಿಮಿಗಳು ಇವರಿಗೆ ಬುದ್ಧಿ ಕಲಿಸೋದಕ್ಕೆ ನಮಗೆ ಗೊತ್ತಿದೆ ರಸ್ತೆಗೆ ಟಾರು ಹಾಕಲು ನಮ್ಮ ರಸ್ತೆ ಮರನೆಲ್ಲ ಕಡೆದು ಟಾರು ಕಾಯಿಸ್ಕೋತಾರೆ ಪಿ ಡಬ್ಲ್ಯೂನವರು ಈ ಕರೆಂಟಿನವರು ಟೆಲಿಫೋನಿನವರು ಅವರ ಲೈನ್ ಎಳೆಯೋದಕ್ಕೆ ಫಾರೆಸ್ಟ್ ಕ್ಲಿಯರ್ ಮಾಡ್ತೀವಿ ಅಂತ ಎಲ್ಲೆಂದರಲ್ಲಿ ಸಾವಿರಾರು ಎಕರೆ ಕಾಡು ಕಡಿದು ಹಾಳು ಮಾಡಿದ್ದಾರೆ ಈಗ ಹಳ್ಳಿ ಹಳ್ಳಿಗಳಿಗೆ ಕರೆಂಟು ಟೆಲಿಫೋನ್ ಕೊಡಬೇಕೆಂತ ಸರ್ಕಾರ ಪಾಲಿಸಿ ಮಾಡಿವೆ ಇವರ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ ಸರ್ ಲೈನ್ ಕ್ಲಿಯರ್ ಮಾಡೋ ನೆವದಲ್ಲಿ ಇವರು ಯಾರೂ ಮನೆಗೆ ಸೌದೆ ಕೊಳ್ತಾನೇ ಇಲ್ಲ ನೀವು ಹೇಳಿದ ಹಾಗೆ ಇವರು ಸರ್ಕಾರದ ಡಿಪಾರ್ಟ್ಮೆಂಟೇ ನಾವು ಡಿಪಾರ್ಟ್ಮೆಂಟೇ ಆದರೆ ಇವರನ್ನು ಹೀಗೆ ಬಾಲ ಬಿಚ್ಚೋದಕ್ಕೆ ಬಿಟ್ಟರೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಬಾಗಿಲು ಮುಚ್ಚಬೇಕಾಗುತ್ತೆ ಇವರಿಗೆ ಬುದ್ಧಿ ಕಲಿಸಬೇಕು ಬೇಡವೋ ನೀವೇ ಹೇಳಿ ಎಂದು ಅಧಿಕಾರದ ದಾಟಿಯಲ್ಲಿ ನಾಗರಾಜ ಮಾತನಾಡಿದ ಅಧಿಕಾರದ ದಾಟಿಯಲ್ಲಿ ಮಾತನಾಡುತ್ತಿದ್ದ ಫಾರೆಸ್ಟ್ ನಾಗರಾಜನ ಮಾತುಗಳನ್ನು ಕೇಳಿಸಿಕೊಂಡ ನಿರೂಪಕರು ದುರ್ಗಪ್ಪನನ್ನು ಕೋರ್ಟಿಗಿಳಿಯುವುದು ಸಾಧ್ಯವಿಲ್ಲವೆಂದು ಆತ ದುರ್ಗಪ್ಪನನ್ನು ಹೆದರಿಸಲು ಹೀಗೆ ಮಾತನಾಡುತ್ತಿರಬಹುದೆಂದು ಯೋಚಿಸಿದರು ನಾಗರಾಜನಿಗೆ ಲೇಖಕರು ಇವೆಲ್ಲ ಕೋರ್ಟಿನಲ್ಲಿ ಇತ್ಯರ್ಥವಾಗುವ ಕೇಸುಗಳೇನ್ರಿ ಎಂದು ದಬಾಯಿಸಿದಾಗ ನಾಗರಾಜ ತಾನು ಕಾನ್ಫಿಸಿಕೇಟ್ ಮಾಡಿ ತಂದ ಕಳ್ಳ ಸಾಗಾಣಿಕೆ ಮಾಡಿದ ಅಂಬಾಸಿಡರ್ ಕಾರುಗಳನ್ನು ತೋರಿಸಿದ ಅವೆಲ್ಲ ಗುಜರಿಯವರಿಗೂ ಉಪಯೋಗಕ್ಕೆ ಬಾರದಂತೆ ತುಕ್ಕು ಹಿಡಿದಿದ್ದವು ನಿರೂಪಕರಿಗೆ ಇಲ್ಲಿ ಕೊಡಲಿಗಿಂತ ಇಬ್ಬರು ಸರ್ಕಾರಿ ಇಲಾಖೆಗಳೇ ಆಗಿದ್ದರಿಂದ ಅದು ಹೇಗೆ ಒಬ್ಬರ ಮೇಲೆ ಒಬ್ಬರು ಕೇಸು ಹಾಕಿಕೊಳ್ಳುತ್ತಾರೆ ಎಂದು ತಿಳಿದುಕೊಳ್ಳುವ ಕುತೂಹಲವಿತ್ತು ಹಾಗಾಗಿ ನಿರೂಪಕರು ಈ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸಿದರು ಕೊನೆಗೆ ನಾಗರಾಜನ ಮಾತನ್ನು ಗಮನಿಸಿದ ನಿರೂಪಕರು ಕೇಸು ಇತ್ಯರ್ಥ ಆದ ಮೇಲೆ ನನ್ನ ಕೊಡಲಿಯನ್ನು ವಾಪಸ್ ಕೊಡಿ ಎಂದು ಹೇಳಿದರು ನಾಗರಾಜನಿಗೆ ಏನೆನಿಸಿತೋ ಏನೋ ದುರ್ಗಪ್ಪನ ಕಡೆ ತಿರುಗಿ ಏನೋ ಮರ ಯಾಕೆ ಕಡಿತೀಯ ಅಂತ ಕೇಳಿದರೆ ಮ್ಯಾಲಿನೋರ್ನ ಕೇಳ್ಕೊಡಿ ಅಂತ ಉಚಾಯಿಸಿ ಮಾತಾಡ್ತೀಯಾ ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನ ಲಾಕಪ್ಪಿಗೆ ಹಾಕಿಸಿ ಬಿಡ್ತೀನಿ ಏನಂತ ತಿಳ್ಕೊಂಡಿದ್ದೀಯಾ ಎಂದು ಕೂಗಿ ಗಾಡ್ ರಾಮಪ್ಪನಿಗೆ ಇವನ ಕೊಡಲಿ ಕೊಟ್ಟು ಬಿಡು ಎಂದು ಆಜ್ಞೆ ಮಾಡಿದ ಕೊನೆಗೆ ನಾಗರಾಜ ಮನಸ್ಸು ಬದಲಿಸಿ ದುರ್ಗಪ್ಪನಿಗೆ ಎಚ್ಚರಿಕೆ ನೀಡಿ ಕೊಡಲಿಯನ್ನು ಹಿಂದಿರುಗಿಸಿದ ದುರ್ಗಪ್ಪ ಮರ ಬೀಳಿಸಿದ ಆನೆಯನ್ನು ದೂರಿದಾಗ ನಾಗರಾಜ ಅದನ್ನು ಕಾನ್ಫಿಸಿಕೇಟ್ ಮಾಡಿ ತಂದು ಕಟ್ಟಿಹಾಕುವುದಾಗಿ ದುರ್ಗಪ್ಪ ತನ್ನ ದೂರನ್ನ ಬರವಣಿಗೆಯಲ್ಲಿ ಕೊಡಬೇಕೆಂದು ಹೇಳಿದನು ಆನೆಯೂ ಮರ ಬೀಳಿಸಿದ್ದನ್ನು ಕಣ್ಣಾರೆ ನೋಡದ ದುರ್ಗಪ್ಪ ಗೊಣಗಿಕೊಂಡು ಸುಮ್ಮನಾದರೆ ನಿರೂಪಕರು ಕಾರುಗಳನ್ನು ಕಾನ್ಫಿಸಿಕೇಟ್ ಮಾಡಿ ತಂದಂತೆ ಆನೆಯನ್ನು ತರಲು ಸಾಧ್ಯವೇ ಎಂದು ಯೋಚಿಸುತ್ತಾ ಮನೆಯ ಕಡೆ ನಿರೂಪಕರು ನಡೆದರು ವಿದ್ಯಾರ್ಥಿಗಳೇ ಒಟ್ಟು ಅಧ್ಯಾಯವನ್ನು ಗಮನಿಸಿದಾಗ ಸರ್ಕಾರಿ ಅಧಿಕಾರಿಯಾಗಿರುವಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದ ನಾಗರಾಜನು ಅಧಿಕಾರದ ದಾಟಿಯಲ್ಲಿ ಕರೆಂಟ್ ಡಿಪಾರ್ಟ್ಮೆಂಟಿನ ದುರ್ಗಪ್ಪ ಹಾಗೂ ನಿರೂಪಕರ ಬಳಿ ಮಾತನಾಡುವ ರೀತಿಯನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಫಾರೆಸ್ಟ್ ನಾಗರಾಜ ಹಾಗೂ ಕರೆಂಟ್ ಡಿಪಾರ್ಟ್ಮೆಂಟಿನ ದುರ್ಗಪ್ಪ ಇಬ್ಬರೂ ಸರ್ಕಾರಿ ಇಲಾಖೆಯವರೇ ಆಗಿದ್ದರೂ ಪಾಪ ದುರ್ಗಪ್ಪ ಅಸಹಾಯಕನಾಗಿ ಸ್ಟೇಷನಿನಲ್ಲಿರುತ್ತಾನೆ ದುರ್ಗಪ್ಪನಿಗೆ ಆನೆಯ ಮೇಲೆ ಆರೋಪವನ್ನು ಹೊರಿಸುವಾಗ ಇರುವ ಧೈರ್ಯ ನಾಗರಾಜನ ಮುಂದೆ ಮಾತನಾಡುವಾಗ ಇರಲಿಲ್ಲ ಸ್ಟೇಷನಿನಲ್ಲಿ ಕೊಡಲಿಯನ್ನು ತಂದಿಟ್ಟುಕೊಂಡಾಗ ಹೇಗೆ ಅದನ್ನು ವಾಪಸ್ ಪಡೆದುಕೊಳ್ಳಬೇಕೆಂಬ ಜಾಣತನ ದುರ್ಗಪ್ಪನಲ್ಲಿ ಕಾಣಿಸುವುದಿಲ್ಲ ನಿರೂಪಕರ ದೃಷ್ಟಿಯಲ್ಲಿ ಇಂತಹ ತರಲೆ ಕೇಸುಗಳ ಜಾಡು ಹಿಡಿಯುವುದರ ಕುರಿತು ಕುತೂಹಲ ಹೆಚ್ಚು ಇದ್ದುದರಿಂದ ನಾಗರಾಜನ ಬಳಿ ಕೊಡಲಿ ಕುರಿತು ಮಾತನಾಡುವುದನ್ನು ಇಲ್ಲಿ ನೋಡ್ತಾ ಹೋಗ್ಬೋದು ಇತ್ತ ಕಡೆ ಫಾರೆಸ್ಟ್ ನಾಗರಾಜನಿಗೆ ಕರೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅವರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರು ಬಾಗಿಲು ಹಾಕುವ ಸನ್ನಿವೇಶ ಸೃಷ್ಟಿಯಾಗುತ್ತದೆ ಎನ್ನುವ ಆತಂಕ ಅವನ ಮಾತುಗಳಲ್ಲಿ ಕಾಣುತ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಕರೆಂಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಟೆಲಿಫೋನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇವೆಲ್ಲವೂ ಮೂಡಿಗೆರೆಯ ಹಳ್ಳಿಯಲ್ಲಿ ಬದಲಾವಣೆಯ ಸಂಕೇತ ಅಂದರೆ ಆಧುನಿಕತೆಯ ಸಂಕೇತವಾಗಿ ನಾವು ಕಾಣ್ತಾ ಹೋಗ್ಬೋದು ಇದನ್ನು ಒಪ್ಪಿಕೊಳ್ಳಲಾಗದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಒಪ್ಪಿಕೊಂಡರೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಲ್ಲಿ ತೊಂದರೆ ಆಗುತ್ತದೆ ಅನ್ನುವ ಕಾರಣಕ್ಕಾಗಿ ಅವನು ಅಧಿಕಾರದ ದಾಟಿಯಲ್ಲಿ ಮಾತನಾಡುತ್ತಾನೆ ಏನೇ ಇರಲಿ ದುರ್ಗಪ್ಪನಿಗೆ ನಾಗರಾಜ ಹೆದರಿಸಿ ಕೊಡಲಿಯನ್ನು ವಾಪಸ್ ಕೊಟ್ಟು ಕಳಿಸುತ್ತಾನೆ ಆದರೆ ಇದು ಅಂಥ ಗಂಭೀರವಾದಂಥ ಕೇಸು ಅಲ್ಲ ಅನ್ನೋದು ಕೂಡ ನಿಮ್ಮ ಗಮನಕ್ಕೆ ಈಗ ಬಂದಿದ್ರೂ ಕೂಡ ಮೂಡಿಗೆರೆ ಎನ್ನುವ ಹಳ್ಳಿಯಲ್ಲಿ ಆಕಸ್ಮಿಕವಾಗಿ ಉದ್ಭವಿಸುವಂತಹ ಸಮಸ್ಯೆಗಳು ಹಾಗೂ ಘಟನೆಗಳಿಗೆ ಆನಿಯನ್ನು ಇಲ್ಲಿ ಆರೋಪಿಸುತ್ತಾ ಹೋಗುವುದು ನೋಡಿ ಇಲ್ಲಿ ಆನೆ ನಿರುಪರಾಧಿ ಮುಗ್ಧ ಪ್ರಾಣಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಲು ಡಿಪಾರ್ಟ್ಮೆಂಟಿನವರು ಜಾರಿಕೊಳ್ಳುವುದನ್ನು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಧಿಕಾರಶಾಹಿ ವ್ಯವಸ್ಥೆ ಹೇಗೆ ಮುಗ್ಧ ಜನರನ್ನು ಅನ್ಯಾಯಕ್ಕೆ ಶೋಷಣೆಗೆ ಒಳಪಡಿಸುತ್ತಾರೆ ಎಂಬುದಕ್ಕೆ ಇಲ್ಲಿನ ಒಂದು ಸನ್ನಿವೇಶವನ್ನು ನಾವು ಕಾಣ್ತಾ ಹೋಗ್ಬೋದು ಇಲ್ಲಿ ಮನುಷ್ಯರಿಗಿಂತ ಹೆಚ್ಚು ಮುಗ್ಧವಾಗಿ ಕಾಣುವಂಥದ್ದು ನಮಗೆ ಕೃಷ್ಣೇಗೌಡನ ಆನೆ ಗೌರಿ ಕೂಡ ಆಗಿತ್ತು ಇಂದು ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅದು ನಿಮ್ಮ ಗ್ರಹಿಕೆಗೂ ಕೂಡ ಬಂದಿದೆ ಅಂತ ನಾನಿಲ್ಲಿ ಭಾವಿಸ್ತಾ ಹೋಗ್ತೇನೆ ಇನ್ನು ಪರೀಕ್ಷೆ ದೃಷ್ಟಿಯಿಂದ ನೋಡೋದಾದರೆ ಒಂದು ವಾಕ್ಯಕ್ಕೆ ಬಂದಾಗ ನಿರೂಪಕರಿಗಿದ್ದ ಕೆಟ್ಟ ಕುತೂಹಲ ಯಾವುದು ತರಲೆ ಕೇಸುಗಳ ಜಾಡು ಹಿಡಿದು ತಿಳಿದುಕೊಳ್ಳುವ ಕುತೂಹಲ ನಿರೂಪಕರಿಗಿತ್ತು ಇನ್ನು ಎರಡು ಮೂರು ವಾಕ್ಯಕ್ಕೆ ಬಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟಿನವರ ನಂಬರ್ ಒನ್ ಎನಿಮಿಗಳು ಯಾರು ಯಾರು ತುಂಬ ಸುಲಭವಾದುದು ಕರೆಂಟ್ ಡಿಪಾರ್ಟ್ಮೆಂಟ್ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇವರೆಲ್ಲರೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ನಂಬರ್ ಒನ್ ಎನಿಮಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಮುಂದಿದ್ದ ತುಕ್ಕು ಹಿಡಿದ ವಾಹನಗಳ ಸ್ಥಿತಿ ಹೇಗಿತ್ತು ಅರಣ್ಯ ಇಲಾಖೆಯ ಮುಂದೆ ಇದ್ದ ಕಾರುಗಳು ಮಲೆನಾಡಿನ ಮಳೆಗೆ ತುಕ್ಕು ಹಿಡಿದು ತೂಕಡಿಸುತ್ತಾ ಕುಳಿತಿದ್ದವು ಒಂದು ಕಾರಿನ ಚಕ್ರದ ಮೇಲೆ ಹುತ್ತ ಬೆಳೆದಿತ್ತು ಇನ್ನೊಂದೆರಡರ ಮೇಲೆ ಯಾವುದೋ ಕಾಡು ಬಳ್ಳಿಗಳು ಹಬ್ಬಿದ್ದವು ಅವುಗಳ ಶೋಚನೀಯ ಸ್ಥಿತಿ ನೋಡಿದರೆ ಅವು ಗುಜುರಿಯವರಿಗೂ ಉಪಯೋಗಕ್ಕೆ ಬಾರದಂತಾಗಿದ್ದವು ನಾಗರಾಜ ದುರ್ಗಪ್ಪನನ್ನ ಏನೆಂದು ರೇಗಿದನು ನಾಗರಾಜ ದುರ್ಗಪ್ಪನಿಗೆ ಏನೋ ಮರ ಯಾಕೆ ಕಡಿತಿದೀಯಾ ಅಂತ ಕೇಳಿದರೆ ಮ್ಯಾಲಿನೋರ್ನ ಕೇಳ್ಕೊಳ್ಳಿ ಅಂತ ಉಚಾಯಿಸಿ ಮಾತಾಡ್ತೀಯ ಹೇಳದೆ ಕೇಳದೆ ಡಿಪಾರ್ಟ್ಮೆಂಟಿನ ಮರ ಕಡಿದರೆ ಇನ್ನೊಂದು ಸಾರಿ ಮತ್ತೇನಿಲ್ಲ ನಿನ್ನ ಲಾಕಪ್ಪಿಗೆ ಹಾಕಿಸಿ ಬಿಡ್ತೀನಿ ಏನಂತ ತಿಳ್ಕೊಂಡಿದ್ದೀಯಾ ಎಂದು ಗದರಿದನು ಇನ್ನು ಇನ್ನು ಸಂದರ್ಭಕ್ಕೆ ಬಂದಾಗ ಈ ರೀತಿಯಾದ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ನನ್ನ ಕೊಡನೇ ತಂದು ಯಾಕೆ ಆಫೀಸ್ನಲ್ಲಿ ಇಟ್ಕೊಂಡಿದ್ದೀರಾ ಈ ಮಾತನ್ನು ನಿರೂಪಕರು ನಾಗರಾಜನಿಗೆ ಕೇಳುವಂಥದ್ದು ವೆಪನ್ ಸಾರ್ ವೆಪನ್ ನಮಗೆ ಮುಖ್ಯ ಈ ಮಾತನ್ನು ನಾಗರಾಜನು ನಿರೂಪಕರಿಗೆ ಹೇಳುವಂತಹ ಮಾತು ಇನ್ನು ಐದಾರು ವಾಕ್ಯಕ್ಕೆ ಬಂದಾಗ ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ ವಿವರಿಸಿದ್ದು ಹೇಗೆ ಇದನ್ನು ನೀವು ಅಧ್ಯಾಯದಲ್ಲಿ ಉತ್ತರವನ್ನು ದೀರ್ಘವಾದ ಉತ್ತರವನ್ನು ನೀವು ಗಮನಿಸ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ ಈ ಅಧ್ಯಾಯ ನಿಮಗೆ ಅರ್ಥ ಆಗಿದೆ ಎಂದು ಭಾವಿಸಿದ್ದೇನೆ ಧನ್ಯವಾದಗಳು